ಅಜ್ಞಾನಿಯಾದವಂಗೆ ಅರಿವು ತಾನೆಲ್ಲಿಹುದೋ, ಸುಜ್ಞಾನಿಯಾದವಂಗೆ ಮರೆವು ತಾನೆಲ್ಲಿಹುದೋ ಎನ್ನುತ್ತಾನೆ ಅಲ್ಲಮ. ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರು ರಾಜ್ಯದಲ್ಲಿಯೇ ಅತ್ಯಂತ ಹಳೆಯದಾದ ಪ್ರತಿಷ್ಠಿತವಾದ ವಿದ್ಯಾಸಂಸ್ಥೆಯಾಗಿದೆ. ಈ ಕಾಲೇಜಿನಲ್ಲಿ ಕಲಿತ ಅನೇಕ ಮಹನೀಯರು ರಾಜ್ಯ ರಾಷ್ಟ್ರಮಟ್ಟಗಳಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿದ್ದಾರೆ. ರಾಜಕಾರಣಿಗಳಾಗಿರ್ಬೋದು, ಧರ್ಮದರ್ಶಿಗಳಾಗಿರ್ಬಹುದು, IAS IPS ಅಧಿಕಾರಿಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಮಹನೀಯರನ್ನ ನಾಡಿಗೆ ಕೊಡುಗೆ ಕೊಟ್ಟ ಶ್ರೇಷ್ಠವಾದ ವಿದ್ಯಾಸಂಸ್ಥೆ ನಮ್ಮದಾಗಿದೆ. ಇಂಥ ಪ್ರತಿಷ್ಠಿತ ಸಂಸ್ಥೆಗೆ ನೀವು ಇಂದು ಪ್ರವೇಶ ಪಡೆದಿರುವುದು ನಿಜಕ್ಕೂ ಸುದೈವದ ಸಂಗತಿ. ಈ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡ ವಿಭಾಗ, ಕನ್ನಡ ಸ್ನಾತಕೋತ್ತರ ವಿಭಾಗ ಹಾಗೂ ಸಂಶೋಧನಾ ಕೇಂದ್ರ ಇವುಗಳ ವತಿಯಿಂದ ನಾನು ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಾಹಿತ್ಯವು ಮನುಷ್ಯನ ಮೃಗೀಯ ಪ್ರವೃತ್ತಿಗಳನ್ನು ಹೋಗಲಾಡಿಸಿ ಅವನ್ನ ಸುಸಂಸ್ಕೃತನಾಗಿಸುವ ಮಾಂತ್ರಿಕತೆಯನ್ನು ಹೊಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಆಯ್ಕೆ ಮಾಡಿಕೊಂಡು ನೀವು ನಮ್ಮ ಕಾಲೇಜಿಗೆ ಸೇರ್ಪಡೆಗೊಂಡಿರುವ ಸಂಗತಿ ಅತ್ಯಂತ ಹರ್ಷದಾಯಕವಾದದ್ದು. ಜೊತೆಗೆ ನಾಡಿನ ನುಡಿಯಾದಂಥ ಕನ್ನಡವನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ, ಆಯ್ಕೆ ಮಾಡಿಕೊಳ್ಳಲಿದ್ದೀರಿ ಅನೇಕರು. ಈ ಹಿನ್ನೆಲೆಯಲ್ಲಿ ನೀವು ನಮ್ಮ ಕನ್ನಡ ವಿಭಾಗದ ಬಗ್ಗೆ ಕೆಲವು ಸಂಗತಿಗಳನ್ನು ನೀವು ತಿಳ್ಕೋಬೇಕಾಗುತ್ತೆ. ಇಲ್ಲಿ ಸುಮಾರು 100 ವರ್ಷಗಳಿಗೂ ಹಳೆಯದು ನಮ್ಮ ಕಾಲೇಜು. ಇಲ್ಲಿನ ಕನ್ನಡ ವಿಭಾಗ ಕೂಡ ಆಗಲಿಂದಲೂ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ. ಸದರಿ ನಮ್ಮ ವಿಭಾಗದಲ್ಲಿ ನುರಿತ ಸಹೃದಯ ಅಧ್ಯಾಪಕರು ಇದ್ದಾರೆ. ವಿದ್ಯಾರ್ಥಿ ಮಿತ್ರರಿಗೆ ಸುಲಲಿತವಾಗಿ ಪಾಠ ಪ್ರವಚನಗಳನ್ನು ಮಾಡುತ್ತಾ ಸಂದೇಹಕ್ಕೆ ಎಡೆಯಿಲ್ಲದಂತೆ ತರಗತಿಯಲ್ಲಿ ಬೋಧಿಸುವ ಅನುಭವಿ ಉಪನ್ಯಾಸಕರು ನಿಮಗೆ ಲಭ್ಯರಿದ್ದಾರೆ. ತರಗತಿಯ ಒಳಗೆ ತರಗತಿಯ ಹೊರಗೆ ನಿಮ್ಮಲ್ಲಿ ಉದ್ಭವಿಸುವ ಪ್ರಶ್ನೆಗಳು, ಜಿಜ್ಞಾಸೆಗಳು, ಸಂದಿಗ್ಧತೆಗಳು ಇವುಗಳನ್ನೆಲ್ಲವನ್ನೂ ಕೂಡ ಮುಕ್ತವಾಗಿ ಬಗೆಹರಿಸಲು ಅವರು ಸದಾ ಸಿದ್ಧರಿರ್ತಾರೆ. ಈ ಕಾಲೇಜಿನಲ್ಲಿ ಪ್ರಥಮ ಪದವಿಗೆ ಸೇರಿದ ವಿದ್ಯಾರ್ಥಿನಿಯರು ಇದೇ ಕಾಲೇಜಲ್ಲಿ MA MCOM ಸಹ ಪೂರೈಸಬಹುದು. ಮತ್ತಷ್ಟು ಉನ್ನತ ಶಿಕ್ಷಣ ಪಡೆಯಬೇಕು ಅಂತಂದ್ರೆ ಇಲ್ಲಿ ನಮ್ಮಲ್ಲಿ ಈಗಾಗಲೇ 3 ಸಂಶೋಧನಾ ಕೇಂದ್ರಗಳಿದ್ದಾವೆ. ಅರ್ಥಶಾಸ್ತ್ರ ವಿಭಾಗ ಇರ್ಬೋದು, ಇತಿಹಾಸ ವಿಭಾಗ ಇರ್ಬೋದು ಹಾಗೂ ಕನ್ನಡ ವಿಭಾಗ ಇರ್ಬೋದು. ಇಲ್ಲಿ PhDಯನ್ನು ಕೂಡ ನೀವು ಗಳಿಸಬಹುದಾಗಿದೆ. ನಮ್ಮ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು 20,000 ಪುಸ್ತಕಗಳ ಭಂಡಾರ ಇದೆ. ನಮ್ಮ ಕನ್ನಡ ಸ್ನಾತಕೋತ್ತರ ವಿಭಾಗದಲ್ಲಿ ಮುಕ್ತ ಗ್ರಂಥಾಲಯ ಹೊಂದಿದೆ. ಇದರಲ್ಲಿ 2,000ಕ್ಕೂ ಹೆಚ್ಚು ಪುಸ್ತಕಗಳು ನಿಮಗೆ ಲಭ್ಯವಿದ್ದಾವೆ. ಇವೆಲ್ಲವನ್ನು ನೀವು ಬಳಸಿಕೊಂಡು ನೀವು ಜ್ಞಾನ ಶ್ರೀಮಂತಿಕೆಯನ್ನು ಖಂಡಿತವಾಗೂ ಪಡ್ಕೊಳ್ಬಹುದು. ಒಂದು ರೀತಿಯ ವಿದ್ಯಾರ್ಥಿ ವಾತಾವರಣವನ್ನು ನಮ್ಮ ಕಾಲೇಜಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ ಕನ್ನಡ ವಿಭಾಗದ ಪಾತ್ರ ಕೂಡ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಸಮೃದ್ಧವಾಗಿರುವ, ಶ್ರೀಮಂತವಾಗಿರುವ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಅನೇಕ ವರ್ಷಗಳ ಬೋಧನಾನುಭವವುಳ್ಳಂತಹ ಹಿರಿಯ ವಿದ್ವಾಂಸರಾದಂತಹ ಡಾಕ್ಟರ್ H ಹನುಮಂತರಾಯಪ್ಪನವರು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕನ್ನಡ ಸ್ನಾತಕೋತ್ತರ ಅಧ್ಯಯನ ವಿಭಾಗ ಹಾಗೂ ಸಂಶೋಧನಾ ಕೇಂದ್ರದ ಸಂಯೋಜಕರಾಗಿ ಡಾಕ್ಟರ್ BC ನಾಗೇಂದ್ರ ಕುಮಾರ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರ ಜೊತೆಗೆ ಕನ್ನಡ ವಿಭಾಗದಲ್ಲಿ ತುಂಬ ವರ್ಷಗಳಿಂದ ಬೋಧನೆಯನ್ನು ಮಾಡುತ್ತಾ ಬಂದಿರುವಂತಹ ಸ್ನಾತಕೋತ್ತರ ವಿಭಾಗದಲ್ಲಿ ಪ್ರೊಫೆಸರ್ ಶಿವಣ್ಣ ಆಗಿದ್ದಾರೆ. ಅವರು ಕೂಡ ಭಾಷಾ ವಿಜ್ಞಾನದಲ್ಲಿ ಅತ್ಯಂತ ಪರಿಣತಿಯನ್ನು ಸಾಧಿಸಿರುವಂತಹ ಅಧ್ಯಾಪಕರು. ಡಾಕ್ಟರ್ ರಾಜ ಜೆ ಗುಂಡಾಪುರ ಅವರು ಜನಪದ ಕ್ಷೇತ್ರದಲ್ಲಿ ತಮ್ಮ ಸಂಶೋಧನೆಯನ್ನು ಮಾಡಿರುವಂಥವರು, ಪ್ರಶಸ್ತಿಗಳನ್ನು ಪಡ್ಕೊಂಡಿರುವಂಥವರು. ಅವರು ಕೂಡ ನಮ್ಮ ವಿಭಾಗದ ಅಧ್ಯಾಪಕರಲ್ಲಿ ಒಬ್ಬರಾಗಿದ್ದಾರೆ. ಮತ್ತೊಬ್ಬ ಅಧ್ಯಾಪಕರು ಡಾಕ್ಟರ್ ರುದ್ರೇಶ್ ಅದರಗಿ. ಅವರು ಅನೇಕ ವರ್ಷಗಳ ಕಾಲ ಸ್ನಾತಕ ಸ್ನಾತಕೋತ್ತರ ಪದವಿಗಳಿಗೆ
ಬೋಧನೆಯನ್ನು ಮಾಡಿರುವ ಅನುಭವವನ್ನು ಹೊಂದಿರುವಂತಹ ಅನುಭವಿ ಅಧ್ಯಾಪಕರಾಗಿದ್ದಾರೆ. ಅವರು ಕೂಡ ರಂಗಭೂಮಿ, ವಿಮರ್ಶೆ, ಜಾನಪದ ಇತ್ಯಾದಿ ಕ್ಷೇತ್ರಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಪ್ರಶಸ್ತಿಗಳನ್ನು ಸಹ ಪಡೆದುಕೊಂಡು ಅವರು ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ತಮ್ಮ ಜ್ಞಾನದ ಅನುಭವಗಳನ್ನು ಧಾರೆ ಎರೆಯುವ ಅಧ್ಯಾಪಕರಾಗಿದ್ದಾರೆ. ಹೀಗೆ ನಮ್ಮ ಕನ್ನಡ ವಿಭಾಗ ತುಂಬ ಪ್ರತಿಭಾವಂತ ಅನುಭವಿ ಅಧ್ಯಾಪಕರಿಂದ ಸಮೃದ್ಧವಾಗಿದೆ ಅಂತ ಹೇಳೋದಕ್ಕೆ ನಾವು ಹರ್ಷ ಪಡ್ತೀವಿ. ನೀವು ನಮ್ಮ ಕಾಲೇಜಿಗೆ ಸೇರ್ಪಡೆಗೊಂಡಿದ್ದೀರಿ. ನಮ್ಮ ವಿಭಾಗದ ಸೌಲಭ್ಯಗಳ ಬಗ್ಗೆ ತಿಳ್ಕೊಂಡು, ನಮ್ಮಲ್ಲಿರುವಂಥ ಅಧ್ಯಾಪಕರ ಬಗ್ಗೆ ಅರಿವನ್ನು ಮೂಡಿಸಿಕೊಂಡು ನೀವು ಇದನ್ನೆಲ್ಲ ಸದ್ಬಳಕೆಯನ್ನು ಮಾಡಿಕೊಂಡು ಉತ್ತಮ ನಾಗರಿಕರಾಗಿ, ಜ್ಞಾನಿಗಳಾಗಿ ನಮ್ಮ ಕಾಲೇಜಿನಿಂದ ನೀವು ಹೊರಹೊಮ್ಮಿ ಜೀವನದ ಬೆಳಕನ್ನು ಕಂಡುಕೋಬೇಕು ಅಂತ ನಿಮ್ಮೆಲ್ಲರಿಗೂ ನಾನು ಹಾರೈಸ್ತಾ ನಮ್ಮ ವಿಭಾಗದ ಈ ಕಿರು ಪರಿಚಯ ಕಾರ್ಯಕ್ರಮವನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೀನಿ. ನಮಸ್ಕಾರ.